ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಭೀಕರ ಜಲ ಪ್ರಳಯ ಆಗ್ತಾ ಇದೆ. ದ್ವೀಪದಂತಾಗಿದೆ ಕೊಳ್ಳೇಗಾಲ ತಾಲೂಕಿನ ಗ್ರಾಮಗಳು. ಸುತ್ತಲೂ ನೀರು, ಆದರೆ ಕುಡಿಯುವುದಕ್ಕೆ ಮಾತ್ರ ನೀರು ಸಿಗ್ತಾ ಇಲ್ಲ. ಕುಡಿಯುವ ನೀರಿಗಾಗಿ ದಾಸನಪುರ ಗ್ರಾಮದ ಮಹಿಳೆಯರು ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ದಾರೆ. ನೀರು ತರುವುದಕ್ಕೆ ಉಕ್ಕಿ ಹರಿತಾ ಇರುವಂತಹ ನದಿಗಳಿಗೆ ಇಳಿತಾ ಇದ್ದಾರೆ ಮಹಿಳೆಯರು. ಪ್ರವಾಹದ ನಡುವೆಯೂ ಕೂಡ ನದಿಗಿಳಿದು ನೀರು ತರ್ತಾ ಇದ್ದಾರೆ. ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರವಾಹದ ನೀರು ಸುತ್ತಲೂ ಆವರಿಸಿದೆ, ಆದ್ರೆ ಕುಡಿಲಿಕ್ಕೆ ಯೋಗ್ಯವಾದಂತ ನೀರು ಅವರಿಗೆ ಸಿಗ್ತಾ ಇಲ್ಲ. ಕುಡಿಲಿಕ್ಕೆ ಯೋಗ್ಯವಾದಂತ ನೀರು ಬೇಕು ಅಂತಂದ್ರೆ ಹರಿತಾ ಇರುವಂತ, ತುಂಬಿ ಹರಿಯುತ್ತಿರುವಂತ ನದಿಗಳಿಗೆ ಇಳಿದು ನೀರು ತರಬೇಕಾದಂತ ಒಂದು ಅನಿವಾರ್ಯತೆ ಅಲ್ಲಿ ಸೃಷ್ಟಿಯಾಗಿದೆ. ಮಹಿಳೆಯರು ಕುಡಿಯುವ ನೀರಿಗಾಗಿ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಚಾಮರಾಜನಗರ ಕೊಳ್ಳೇಗಾಲ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕೊಳ್ಳೇಗಾಲ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳು, ಅದರಲ್ಲೂ ಪ್ರಮುಖವಾಗಿ ದಾಸನಪುರ ಅನ್ನುವಂಥ ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುತ್ತಲೂ ನೀರಿದೆ, ಆದರೆ ಕುಡಿಲಿಕ್ಕೆ ಯೋಗ್ಯವಾದಂಥ ನೀರು ಅಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ತುಂಬಿ ಹರಿತಾ ಇರುವಂಥ ನದಿಗಳಿಗೆ ಇಳಿದು ನೀರು ತರುವಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಭೀಕರ ಜಲಪ್ರಳಯ ಉಂಟಾಗಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಗ್ರಾಮದ ತುಂಬೆಲ್ಲ ನೀರು ಆವರಿಸಿರುವಂತಹ ಚಿತ್ರಣ ನಮಗೆ ಕಂಡು ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ರಾಜೇಶ್, ಕೊಳ್ಳೇಗಾಲ ತಾಲೂಕಿನ ಸುತ್ತಮುತ್ತಲ ಗ್ರಾಮಗಳೆಲ್ಲ ಜಲಾವೃತವಾಗಿದೆ, ಆದರೆ ಕುಡಿಲಿಕ್ಕೆ ಮಾತ್ರ ನೀರು ಸಿಗ್ತಿಲ್ಲ ಅನ್ನುವಂಥದ್ದು ಯಾವ ರೀತಿಯಾದಂಥ ಒಂದು ಚಿತ್ರಣ ಅಲ್ಲಿ ಕಂಡು ಬರ್ತದೆ ಅಂತ? ಏನು ಈಗಾಗಲೇ ಬೇರೆ ಮತ್ತು ಕಬಿನಿ ಡ್ಯಾಮ್ಗಳಿಗಾಗಿ 2 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಬಿಟ್ಟಿರುವ ಕಾರಣ ಈಗಾಗಲೇ ನದಿ ಪಾತ್ರದಲ್ಲಿರ್ತಕ್ಕಂಥ ಗ್ರಾಮಗಳಾದಂತಹ ಬ್ಯಾಟನ್ಪುರ, ಹರಳೆ ಮತ್ತೆ ಹಂಪಾಪುರ, ಹಳೆ ಹಂಪಾಪುರ, ಹಲವಾರು 16 ಗ್ರಾಮಗಳು ಜಲಾವೃತಗೊಂಡಿದ್ದು ಈಗಾಗಲೇ ಸಂಪೂರ್ಣವಾದಂತಹ ಜಲ ಪ್ರಳಯವನ್ನು ಎದುರಿಸ್ತಾ ಇದ್ರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ವಿದ್ಯುತ್ ಸಂಪರ್ಕ ಮತ್ತೆ ರಸ್ತೆ ಸಂಪರ್ಕ ಇವೆಲ್ಲವನ್ನ ಕಳೆದುಕೊಂಡಂತ ಜನ ಈಗ ಬಹಳ ಒಂದು ಏನಂದ್ರೆ ಬಹಳ ಸಮಸ್ಯೆಗೆ ಒಳಗಾಗಿದೆ ಅಂತ ಹೇಳ್ಬೋದು. ಕುಡಿಯೋ ನೀರಿಗೂ ಕೂಡ ಇಲ್ಲಿ ಒಂದು ಬರ ಇದ್ದು ಕಾಣ್ತಾ, ಕುಡಿಯೋ ನೀರಿಗಾಗಿ ಈಗಾಗಲೇ ಸಮುದ್ರ ಅಂದ್ರೆ ಸಂಪೂರ್ಣವಾಗಿ ಜಲಪ್ರಳಯದ ಮಧ್ಯದಲ್ಲಿ ಅದೇ ನೀರನ್ನ ಅನ್ನೋ ಪ್ರವಾಹ ಏನ್ ಬರ್ತಾ ಇದೆ ಅದೇ ನೀರನ್ನ ಕುಡಿಯಲಿಕ್ಕೆ ಬಳಸ್ಬೇಕಂತ ಸನ್ನಿವೇಶ ಆಗ್ತಾ ಇದೆ. ಈಗಾಗಲೇ ಗಂಜಿ ಕೇಂದ್ರಗಳಿಗೆ ಸುಮಾರು 100 ಜನ ತೆರೆದಿದ್ರು ಕೂಡ ಕೆಲವರು ಹಳ್ಳಿ ಗ್ರಾಮದಲ್ಲಿ ಹೊಂದಿರತಕ್ಕಂತ ಒಂದು ಮಹಿಳೆಯರು ಅಲ್ಲಿ ಕುಡಿಯಲಿಕ್ಕೆ ಪ್ರವಾಹದ ನೀರನ್ನೇ ಬಳಸುವಂತಹ ಪರಿಸ್ಥಿತಿ ಉಂಟಾಗಿದೆ. ಒಟ್ಟಾರೆಯಾಗಿ ಈ ಒಂದು ಪ್ರವಾಹದ ಜಲಪ್ರಳಯಕ್ಕೆ ಸಿಲುಕಿ ಸಂಪೂರ್ಣವಾಗಿ ಈ ಗ್ರಾಮದಲ್ಲಿ 16 ಗ್ರಾಮಗಳಲ್ಲಿ ಜನ ಬಹಳ ತೊಂದರೆಗೀಡಾಗಿದ್ದಾರೆ. ಲಿಖಿತ ಓಕೆ, ಹಾಗೆ ಅಲ್ಲಿ ಸಾಕಷ್ಟು ಗ್ರಾಮಗಳು ಜಲಾವೃತವಾಗಿರುವಂಥದ್ದು, ಕುಡಿಲಿಕ್ಕೆ ನೀರು ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಅಂದರೆ ಅಲ್ಲಿ ಜಿಲ್ಲಾಡಳಿತ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದಾಗಿರಬಹುದು, ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂಥದ್ದು, ಮತ್ತು ಗಂಜಿ ಕೇಂದ್ರಗಳನ್ನು ತೆರೆಯುವಂಥ ಪ್ರಕ್ರಿಯೆಗಳೇನಾದರೂ ನಡೀತಿದೆಯಾ ಹೇಗೆ ಅಂತ? ಖಂಡಿತ ಲಿಖಿತ, ಏನು ಜಿಲ್ಲಾಡಳಿತ ಇಡೀ ದಿನದ 24 ಗಂಟೆಗಳು ಕೂಡ ತನ್ನಲ್ಲಿ ಕಣ್ಣಿಟ್ಟು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುವಂತ ಒಂದು ದೊಡ್ಡ ದಿಟ್ಟ ಹೆಸರನ್ನ ಇಟ್ಟಿದೆ. ಸಮಾರೋಪಾದಿಯಲ್ಲಿ ಎಲ್ಲಾ ರೀತಿಯ ಕಾರ್ಯಗಳನ್ನ ನೀಡುತ್ತಿದೆ. ಹಾಗೆಯೇ ಸ್ಥಳೀಯ ಶಾಸಕರು ಮತ್ತೆ ಸ್ಥಳೀಯ ಸಚಿವರು ಆದಂತ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪುಟ್ಟರಂಗ ಶೆಟ್ಟರು ಮತ್ತೆ ಎನ್ ಮಹೇಶ್ ಎಲ್ಲ ಒಂದು ಜನಪ್ರತಿನಿಧಿಗಳು ಭೇಟಿ ನೀಡಿ ಗ್ರಾಮದ ಎಲ್ಲಾ ಒಂದು ಗ್ರಾಮಸ್ಥರನ್ನ ಬೇರೆ ಗಂಜಿ ಕೇಂದ್ರಗಳತ್ತ ಕೊಳ್ಳೇಗಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಗಂಜಿ ಕೇಂದ್ರಗಳತ್ತ ಎಲ್ಲರೂ ಸಾಗಿಸುವಂತ ಕೆಲಸ ಕೂಡ ನಡೀತಿದೆ. ಆದ್ರೂ ಕೂಡ ಕೆಲವರು ನಮ್ಮ ಮನೆ ಮತ ಬಿಟ್ಟು ಬರತಕ್ಕಂಥ ಒಂದು ಸನ್ನಿವೇಶದಲ್ಲಿ ಇಲ್ಲ ಅಂತ ಹೇಳಿ ಎಲ್ಲಾ ರೀತಿಯ ಒಂದು ಮನೆ ಬಿಟ್ಟು ಹೋಗದ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ಅವರು ಮನೆಯಲ್ಲಿ ಇರ್ತಕ್ಕಂಥ ಬೆಲೆ ಬಾಳುವ ಸಾಮಾನುಗಳನ್ನ ಸರಕು ಚಿನ್ನಾಭರಣಗಳನ್ನು ಬಿಟ್ಟು ನಾವು ಬರೋದಿಲ್ಲ ಅಂತ ಈ ಪ್ರವಾಹದ ನಡುವೆ ಸಿಕ್ಕಿರ್ತಕ್ಕಂಥ ಒಂದು ಸಂದರ್ಭದಲ್ಲೂ ಕೂಡ ಮನೆಯಲ್ಲೇ ಕೆಲವರು